ಬೆಳಗಾವಿಯಲ್ಲಿನ ಎಂಬಿಎಸ್ ಪುಂಡಾಟ ಖಂಡಿಸಿ ರಾಜಧಾನಿಯಲ್ಲಿ ಪ್ರತಿಭಟನೆ ನಡೆಯಿತು. ಸದನದಲ್ಲೇ ಬಿಸಿ ಮುಟ್ಟಿಸೋದಕ್ಕೆ ಕರವೇಚಿ ಬೆಳಗಾವಿಯತ್ತ ಹೊರಟಿದೆ. ಈ ಮಧ್ಯೆ ಬೆಂಗಳೂರಲ್ಲಿ ಶಿವಾಜಿ ಪ್ರತಿಮೆಗೆ ಮಸಿ ಬಳಿದ ಪ್ರಕರಣ ಸಂಬಂಧ 7 ಮಂದಿ ಅರೆಸ್ಟ್ ಆಗಿದ್ದಾರೆ. ಎಂಇಎಫ್ ಶಿವಸೇನೆ ನಿಷೇಧಕ್ಕೆ ಪಟ್ಟು ಕನ್ನಡ ಪರ ಸಂಘಟನೆಗಳಿಂದ ಬೆಳಗಾವಿ ಚಲೋ. ಎಂಇಎಫ್ ಪುಂಡತನಕ್ಕೆ ತಕ್ಕ ಪಾಠ ಕಲಿಸಲು ಕನ್ನಡ ಪರ ಹೋರಾಟಗಾರರು ಮುಂದಾಗಿದ್ದಾರೆ. ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಕನ್ನಡ ಕಹಳೆ ಮೊಳಗಿದೆ. ಎಂಇಎಸ್ ನಿಷೇಧದ ಬಗ್ಗೆ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕೆಂಬುದು ಒತ್ತಾಯ. ನಾಳೆ ಸಂಜೆಯೊಳಗೆ ಎಂಇಎಸ್ ನಿಷೇಧ ಮಾಡದಿದ್ರೆ ಬುಧವಾರ ಸಭೆ ಸೇರಿ ಉಗ್ರ ಹೋರಾಟದ ರೂಪುರೇಷೆ ತಯಾರಾಗಲಿದೆ. ನೀವು ಈ ಅಧಿವೇಶನದಲ್ಲಿ ನಾಳೆ ದಿನ ಎಂಇಎಸ್ ನಿಷೇಧ ಮಾಡಲೇಬೇಕು, ನಾಳೆ ಸಂಜೆ ಒಳಗಾಗಿ ಪ್ರಕಟಣೆ ಮಾಡಲೇಬೇಕು. ಇದು ಕನ್ನಡಿಗರ ಪ್ರಶ್ನೆ. ಮೆಜೆಸ್ಟಿಕ್ ಬಳಿಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಕನ್ನಡ ಪರ ಕಾರ್ಯಕರ್ತರು ಬೆಳಗಾವಿ ಚಲೋಗೆ ಚಾಲನೆ ನೀಡಿದರು. ನೆಲಮಂಗಲ, ತುಮಕೂರು, ಚಿತ್ರದುರ್ಗ, ಹುಬ್ಬಳ್ಳಿ ಮೂಲಕ ನಾಳೆ ಬೆಳಗಾವಿ ಸೇರಲಿದ್ದಾರೆ. ಅಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಕೆಲಸ ಆಗಲಿದೆ. ಈ ಕೂಡಲೇ ರಾಜ್ಯ ಸರ್ಕಾರ ಎಂಇಎಸ್ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು. ಮಾಡಿಲ್ಲ ಅಂದ್ರೆ ಬುಧವಾರ ನಡೆಯುವಂತ ಸಭೆಯಲ್ಲಿ ಇಡೀ ಕನ್ನಡಿಗರ ಒಗ್ಗಟ್ಟು ಪ್ರದರ್ಶನ ಆಗುತ್ತೆ. ಕನ್ನಡ ಪರ ಹೋರಾಟಕ್ಕೆ ಹಲವಾರು ಸಂಘಟನೆಗಳು ಸಾಥ್ ನೀಡಿವೆ. ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಪ್ರತಿಭಟನೆ ನಡೆಯಿತು. ಬಾಳ ಠಾಕ್ರೆ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಎಂಇಎಸ್ ಪರ ಮಾತನಾಡಿದ ಸಚಿವ ವಿ ಸೋಮಣ್ಣಗೆ ವಾಟಾಳ್ ನಾಗರಾಜ್ ಟಾಂಗ್ ಕೊಟ್ರು. ಸಂಘಟನೆ ಬ್ಯಾನ್ ಮಾಡೋದು, ಮತ್ತೊಂದು ಮಾಡೋದು, ಮಗದೊಂದು ಮಾಡ್ತಕ್ಕಂತ ಚಿಂತನೆ ನಮ್ಮಲ್ಲಿಲ್ಲ. ನಿಮ್ಮ ಹಕ್ಕನ್ನ ನೀವು ಯಾವ ರೀತಿ ಮಾತಾಡಬೇಕೋ ಮಾಡಿ, ಅದನ್ನ ಬಿಟ್ಟು ಎಲ್ಲ ಒಂದ್ ಕಡೆ ಕಾನೂನು ಕೈಗೆತ್ಕೊಂಡ್ರೆ ಯಾರು ಸಹಿಸೋದಿಲ್ಲ. ಏನ್ ಹಂಗ್ ಮಾತಾಡ್ತೀರಿ ನೀವು? ನಿಮ್ಮವ್ರ, ನಿಮ್ ದೊಡ್ಡಪ್ಪನ ಮಗನ ಅವನು, ಎಂಇಎಸ್ ನವರು ಬಹಿರಂಗವಾಗಿ ಕ್ಷಮಾಪಣೆ ಕೇಳ್ಬೇಕು, ಇಲ್ಲ ಸೋಮಣ್ಣ ರಾಜೀನಾಮೆ ಕೊಡ್ಬೇಕು. ಕನ್ನಡಕ್ಕಾಗಿ ಧ್ವನಿ ಎತ್ತಿದೆ ಸ್ಯಾಂಡಲ್ವುಡ್ ಸ್ಟಾರ್ಸ್. ಶಾಂತಿ ಕದಡಿದ ಎಂಇಎಸ್ ಬ್ಯಾನ್ಗೆ ಒತ್ತಾಯ. ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಸಿನಿ ನಟರು ಹೋರಾಟದ ಬೆನ್ನಿಗೆ ನಿಲ್ತಾರೆ. ಎಂಇಎಸ್ನ ಈ ಕಿರಿಕ್ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಡಾಲಿ ಧನಂಜಯ ಹಾಗೂ ನೆನಪಿರಲಿ ಪ್ರೇಮ್. ಯಾರೋ ಒಂದಿಷ್ಟು ಜನರ ಪುಂಡಾಟಿಕೆಯಿಂದ ಅಲ್ಲಿರೋ ಇನ್ನೋಸೆಂಟ್ ಜೀವಗಳಿಗೆ, ಇಲ್ಲಿರೋ ಇನ್ನೋಸೆಂಟ್ ಜೀವಗಳಿಗೆ, ಕಾಮನ್ ಮ್ಯಾನ್ಗೆ ತೊಂದರೆ ಆಗ್ಬೋದು. ಸರ್ಕಾರಗಳು ಆ ವಿಷಯದಲ್ಲಿ ಆಕ್ಷನ್ ತಗೋಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿಸ್ತೀನಿ. ಮನುಷ್ಯರ ವಿರುದ್ಧ ಯಾವ ಒಬ್ಬ ವ್ಯಕ್ತಿಗಾಗಲಿ, ಒಂದು ಸಮಾಜಕ್ಕಾಗಲಿ, ಯಾರು ಕೆಟ್ಟದ್ದು ಮಾಡ್ತಾರೆ ಅಂತ ಒಂದು ಸಂಸ್ಥೆನ ಕಟ್ಕೊಳ್ತಾರೆ, ಆ ಸಂಸ್ಥೆನ ಬ್ಯಾನ್ ಮಾಡಲೇಬೇಕಾಗುತ್ತೆ. ಅದು ನಾವಾಗಿರ್ಬೋದು, ಅವರಾಗಿರ್ಬೋದು, ಯಾರೇ ಆಗಿರ್ಬೋದು, ಯಾರು ತೊಂದರೆ ಕೊಡ್ತಾರೆ ಜನಗಳಿಗೆ, ಆ ಸಂಸ್ಥೆನ ಬ್ಯಾನ್ ಮಾಡಲೇಬೇಕಾಗುತ್ತೆ. ಶಿವಾಜಿ ಪ್ರತಿಮೆಗೆ ಮಸಿ ಬಳಿದಿದ್ದ 7 ಮಂದಿ ಬಂಧನ. ವಿಡಿಯೋ ವೈರಲ್ ಮಾಡಿ ತಗ್ಲಾಕೊಂಡ್ರು. ಈ ಮಧ್ಯೆ ಸಾಂಕಿಕೆರೆ ಸಮೀಪದ ಶಿವಾಜಿ ಪ್ರತಿಮೆಗೆ ಕಪ್ಪು ಮಸಿ ಹಾಕಿದ ಕೇಸ್ನಲ್ಲಿ ಸದಾಶಿವನಗರ ಪೊಲೀಸರು ಒಟ್ಟು 7 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಪ್ರಮುಖ ಆರೋಪಿ ಕನ್ನಡ ರಣಧೀರ ಪಡೆಯ ಚೇತನ್ ಕುಮಾರ್, ಮಾಜಿ ಶಾಸಕ ಟಿ ನಾರಾಯಣ್ ಕುಮಾರ್ ಪುತ್ರ ಮತ್ತು ಅಖಿಲ ಕರ್ನಾಟಕ ಕನ್ನಡ ಚಳುವಳಿ ಕೇಂದ್ರ ಸಮಿತಿಯ ಅಧ್ಯಕ್ಷ ಗುರುದೇವ ನಾರಾಯಣ್ ಕುಮಾರ್, ಚೇತನ್ ಗೌಡ, ವರುಣ್, ನವೀನ್ ಗೌಡ, ವಿನೋದ್ ಮತ್ತು ಯೋಗೇಶ್ ಎಂಬುವರನ್ನ ಬಂಧಿಸಲಾಗಿದೆ. ಮಸಿ ಬಳಿಯೋದಕ್ಕೆ ಪಕ್ಕಾ ಪ್ಲಾನ್. ಒಂದು ಕಡೆ ಸಕ್ಸಸ್, ಇನ್ನೊಂದು ಕಡೆ ಮಿಸ್. ಬೆಳಗಾವಿಯಲ್ಲಿ ಕನ್ನಡ ಬಾವುಟ ಸುಟ್ಟ ದಿನವೇ ಆರೋಪಿಗಳು ಪ್ಲಾನ್ ಮಾಡಿದ್ರು. ಮೊದಲಿಗೆ ಜೆಸಿ ನಗರ ಸಿಗ್ನಲ್ ಬಳಿ ಇರುವ ಶಿವಾಜಿ ಪ್ರತಿಮೆಗೆ ಕಪ್ಪು ಬಣ್ಣ ಬಳಿಯೋ ಪ್ಲಾನ್ ಮಾಡಿದ್ರು. ಸ್ಥಳಕ್ಕೆ ಬಂದಾಗ ಪ್ರತಿಮೆ ತುಂಬಾ ಎತ್ತರ ಇದೆ ಎಂಬ ಕಾರಣಕ್ಕೆ ಅಲ್ಲಿಂದ ತೆರಳಿದ್ರು. ನಂತರ ನೇರವಾಗಿ ಸ್ಯಾಂಕಿ ಟ್ಯಾಂಕ್ ಬಳಿ ಬಂದಿದ್ದು ಅಲ್ಲಿನ ಶಿವಾಜಿ ಪ್ರತಿಮೆಗೆ ಕಪ್ಪು ಬಣ್ಣ ಹಾಕಿ ವಿಡಿಯೋ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು. ಅಲ್ಲಿ ಸಿಕ್ಕಂತ ಕುರುಗಳ ಮೇಲೆ ಅಲ್ಲಿ ಅಕ್ಕಪಕ್ಕದಲ್ಲಿ ನಾವು ಮಾಡಿದಂತ ತನಿಖೆ ನಂತರ ನಾವು ನಿನ್ನೆ ಸಾಯಂಕಾಲ 5 ಜನ ವ್ಯಕ್ತಿಗಳನ್ನ ಬಂಧಿಸಿದೀವಿ, ಹಾಗೂ ಇವತ್ತು ಬೆಳಗ್ಗೆ 2 ಆರೋಪಿಗಳನ್ನ ಬಂಧಿಸಿದೀವಿ. ವರುಣ್ ಎಂಬಾತ ಏಣಿ ಮೇಲೆ ಹತ್ತಿ ಪ್ರತಿಮೆಗೆ ಕಪ್ಪು ಮಸಿ ಸುರಿದಿದ್ದ. ದರ್ಶನ್ ಎಂಬಾತ ಇದರ ವಿಡಿಯೋ ಮಾಡಿದ್ದ. ನವೀನ್ ಗೌಡ ಎಂಬಾತ ಆ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ. ಫೇಸ್ಬುಕ್ ಐಪಿ ಅಡ್ರೆಸ್ ಆಧರಿಸಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಇನ್ನು ಎಂಇಎಸ್ ಕೀಟಲೆ ಬಗ್ಗೆ ನಟ ಶಿವರಾಜ್ ಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಮುಖ್ಯ ಎಲ್ರಿಗೂ, ಎಲ್ಲರ ಭಾಷೆನೂ ಮುಖ್ಯ ಇಂಡಿಯಾದಲ್ಲಿ, ಬಟ್ ನಾವ್ಯಾಗೆ ಇಂಡಿಯನ್ಸ್ ಅಂತ ಹೇಳ್ತೀವಿ? ನಾವೆಲ್ಲರೂ ಒಂದೇ ಅಂತ ತೋರಿಸ್ಕೋಬೇಕು. ಆ ಸ್ಟೇಟ್ಲಿ ಇರ್ಬೇಕಾದ್ರೆ ಆ ಸ್ಟೇಟ್ಲಿ ಆ ಭಾಷೆಗೆ ಆ ಕಲ್ಚರ್ಗೆ ಮರ್ಯಾದೆ ಕೊಡ್ಬೋದು. ಎಲ್ಲರ ಧರ್ಮ ಅದು. ಆಮೇಲೆ ಯಾವುದೇ ಇದರಲ್ಲಾಗಲಿ ಬೇರೆಯವ್ರ ಫ್ಲ್ಯಾಗ್ನ ಇದು ಮಾಡೋಂಥ ಒಂದು ಇದು ಯಾರಿಗೂ ಇದು ಮಾಡಬಾರ್ದು. ಇನ್ನೊಬ್ರು ಕಡೆಗೆ ಅಣಿಸ್ಬಾರ್ದು. ಅದನ್ನು ಓವರ್ ಪವರ್ ಮಾಡೋಕೆ ನೋಡಿದಾಗ ನಾವು ಯಾರಿಗೂ ಪವರ್ ಇಲ್ಲ ಅಂತ ಅನ್ಕೋಬಾರ್ದು. ಮನುಷ್ಯನಿಗೆ ಕೋಪ ಬಂತು ಅಂದರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗುತ್ತೆ. ಬಟ್ ಇದನ್ನು ಸರ್ಕಾರ ದಯವಿಟ್ಟು ತಲೆ ಮೇಲೆ ಅವ್ರು ಕರೆಕ್ಟಾಗಿ ಯೋಚನೆ ಮಾಡಬೇಕು. ಸರ್ಕಾರದವರು ನಿಜವಾಗ್ಲೂ ಇದಕ್ಕೆ ಫೈಟ್ ಮಾಡಲೇಬೇಕು. ಡಿಫ್ರೆನ್ಷಿಯೇಟ್ ಮಾಡಬಾರ್ದು. ಯಾವುದೋ ವೋಟಿಂಗ್ ಇದಕ್ಕೋಸ್ಕರ ವಿ ಶುಡ್ ನಾಟ್ ಕೀಪ್ ಕ್ವೈಟ್. ನಮ್ಮ ಭಾಷೆಗೆ ನಾವು ಹೋರಾಡಬೇಕು. ನಾಳೆಯ ಬೆಳಗಾವಿ ಚಲೋಗೆ ಬೆಂಗಳೂರಿಂದ ಕರವೇ ನಾರಾಯಣಗೌಡ ಬಣ ಹೊರಟಿದೆ. 100ಕ್ಕೂ ಹೆಚ್ಚು ವಾಹನಗಳಲ್ಲಿ ಬೆಳಗಾವಿಗೆ ತೆರಳಿದ್ದಾರೆ ಕರವೇ ಕಾರ್ಯಕರ್ತರು. ಬೆಳಗಾವಿಯಲ್ಲಿ 144 ಸೆಕ್ಷನ್ ಇದ್ರು, ಲಾಠಿ ಪ್ರದರ್ಶನ ಮಾಡಿದ್ರು ಜಗ್ಗಲ್ಲ ಅಂತ ನಾರಾಯಣಗೌಡ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಿಷೇಧಿಸಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ. ಇವತ್ತು ಅಲ್ಲಿಯ ಜನಪ್ರತಿನಿಧಿಗಳ ಒತ್ತಾಯಕ್ಕೆ ಸರ್ಕಾರಗಳು ಮಣಿದು ಇವತ್ತವರೆಗೂ ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನು ನಿಷೇಧವನ್ನು ಮಾಡಲಿಲ್ಲ. ಅದರ ಪರಿಣಾಮ ಇವತ್ತು ಸರ್ಕಾರ ಎದುರಿಸಬೇಕಾಗಿದೆ. ಅಣ್ಣನ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ, ಅಂದರೆ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆಯ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಬಹಳಷ್ಟು ಸಂಖ್ಯೆಯಲ್ಲಿ ಅಣ್ಣ ಹೇಳಿದಾಗ ಈಗಾಗಲೇ ಸುಮಾರು 1,000-2,000 ಜನ ನಾವು ನಾಳೆ ಬೆಳಗಾವಿಗೆ ಹೋಗಿ ಸುವರ್ಣಸೌಧ ಮುತ್ತಿಗೆ ಹಾಕುವಂಥ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಬೆಳಗಾವಿ ಕಡೆಗೆ ಕರವೇ ನಾರಾಯಣಗೌಡರ ಬಣ ತೆರಳಿದೆ. 100ಕ್ಕೂ ಹೆಚ್ಚು ವಾಹನಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಈಗ 144 ಸೆಕ್ಷನ್ ಇದೆ ಬೆಳಗಾವಿಯಲ್ಲಿ. ಯಾರಿಗೂ ಪರ ಇರಲಿ ವಿರೋಧ ಇರಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಎಂಎಸ್ ಬಿಲ್ಡಿಂಗ್ನ ಲೋಕಾಯುಕ್ತ ಕಚೇರಿಯಲ್ಲಿ ಯುವಕನೊಬ್ಬ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ. ಮಂಜುನಾಥ್ ಅನ್ನೋ ವ್ಯಕ್ತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸೈಟ್ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಂತ ದೂರು ನೀಡೋದಕ್ಕೆ ವಿಷ ಸೇವಿಸಿ ಈತ ಬಂದಿದ್ದ. ದೂರು ನೀಡೋ ಸಂದರ್ಭದಲ್ಲಿ ಲೋಕಾಯುಕ್ತ ಕಚೇರಿಯಲ್ಲಿ ಕುಸ್ತು ಬಿದ್ದಿದ್ದ. ಇದೀಗ ವಿಷ ಸೇವಿಸಿದ ಮಂಜುನಾಥ್ ವಿರುದ್ಧವೇ ದೂರು ದಾಖಲಾಗಿದೆ. ಆತ್ಮಹತ್ಯೆಗೆ ಯತ್ನ ಹಿನ್ನೆಲೆಯಲ್ಲಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಅವರೆಲ್ಲ SSLC ಓದ್ದವರು, ಆದರೂ ಕಂಪನಿಗಳ ಡೈರೆಕ್ಟರ್ ಆಗಿದ್ರು. ಹೀಗೆ ಹೇಳಿಕೊಂಡು 83 ಕಂಪನಿಗಳ ಮೂಲಕ ಮೋಸ ಮಾಡ್ತಾ ಇದ್ದ ಆರೋಪಿಗಳು ಅಂಧರಾಗಿದ್ದಾರೆ. ಈಗ ಜನರಿಗೆ ಕಿರುಕುಳ ಕೊಡ್ತಾ ಇದ್ದವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಸಿಸಿಬಿ ಕಾರ್ಯಾಚರಣೆಯಲ್ಲಿ ಫೇಕ್ ಕಂಪನಿಗಳ ವಹಿವಾಟು ಪತ್ತೆಯಾಗಿದೆ. ದಿನಕ್ಕೆ 3-4 ಕೋಟಿ ವಹಿವಾಟು ನಡೆಸ್ತಾ ಇದ್ದ ಕಂಪನಿಗಳಿವು. ಕ್ರಾಮರಾಜ್ ಮೋರೆ, ದರ್ಶನ್ ಚೌಹಾಣ್ ಬಂಧಿತರು. ಕಂಪನಿಗಳಿಗೆ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಈ ಆರೋಪಿಗಳು ಚೀನಾದಲ್ಲಿ ಕೂತು ಆಪರೇಟ್ ಮಾಡ್ತಾ ಇದ್ರು. ಮೂಲ ವಾರಸುದಾರರು, ಸಾಫ್ಟ್ವೇರ್ ಖರೀದಿಸಿ ಜನರಿಗೆ ಲೋನ್ ಕೊಡ್ತಾ ಇದ್ರು. ಅಲ್ಲದೆ ಲೋನ್ ನೀಡಿ ಬೆದರಿಕೆ ಹಲ್ಲೆ ಕೂಡ ಮಾಡ್ತಾ ಇದ್ರಂತೆ. ಬಂಧಿತರಿಂದ 63 ಬ್ಯಾಂಕ್ ಅಕೌಂಟ್, 83 ಕಂಪನಿ ಸೀಸ್ ಮಾಡಿದೆ ಸಿಸಿಬಿ. ನಾಗರಿಕತೆ ಬೆಳೆದಂತೆಲ್ಲ ಜನರ ಸಂಪರ್ಕ ಕೊಂಡಿಗಳಾಗಿದ್ದ ರಸ್ತೆಗಳು ಕಸದ ತೊಟ್ಟಿಗಳಾಗ್ತಾ ಇವೆ. ರಾಜಧಾನಿಯ ಪ್ರಮುಖ ರಸ್ತೆಗಳ ಪಕ್ಕದಲ್ಲಿ ಎಲ್ಲ ನೋಡಿದ್ರು ಕಸದ ರಾಶಿಯೇ ಕಂಡು ಬರ್ತಾ ಇದೆ. ಗಬ್ಬು ನಾರುವ ದುರ್ವಾಸನೆಯಿಂದ ವಾಹನ ಸವಾರರು ಓಡಾಡೋದೇ ಕಷ್ಟ ಆಗ್ತಾ ಇದೆ. ಬೆಂಗಳೂರು ಹೊರವಲಯದ ಆನೇಕಲ್ ಮತ್ತು ಜಿಗಿಣಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳಿವೆ. ರಸ್ತೆಗಳ ಪಕ್ಕದಲ್ಲಿ ಸಿಕ್ಕ ಸಿಕ್ಕ ಕಡೆ ಕಸದ ರಾಶಿ ಸುರಿಯಲಾಗಿದೆ. ಹೋಟೆಲ್ ತ್ಯಾಜ್ಯ, ಕೋಳಿ ತ್ಯಾಜ್ಯ ಸೇರಿದಂತೆ ಅನುಪಯುಕ್ತ ವಸ್ತುಗಳನ್ನ ರಾತ್ರೋರಾತ್ರಿ ಎಸ್ತು ಹೋಗ್ತಾರೆ. ಇದರಿಂದ ರಸ್ತೆಗಳು ಕಸದ ತಿಪ್ಪೆಗಳಾಗಿ ಪರಿವರ್ತನೆ ಆಗ್ತಿವೆ. ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಸಹ ಕಂಡು ಕಾಣದಂತೆ ಸುಮ್ಮನಿದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ. ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳು ಕಸದ ಮಾಫಿಯಾದ ಜೊತೆ ಭಾಗಿಯಾಗಿದ್ದಾರೆ. ಹಾಗಾಗಿ ಕಸ ಸುರಿದು ಹೋದ ಬಳಿಕ ಕಸ ತೆರವುಗೊಳಿಸಲು ಅಧಿಕಾರಿಗಳು ಸರ್ಕಾರದ ಹಣ ಲೂಟಿ ಹೊಡೆಯುತ್ತಾರೆ. ಕಸ ಎಂಬುದು ಕಾಸು ಮಾಡುವ ದಂಧೆಯಾಗಿದೆ ಎಂಬುದು ಆರೋಪ. ಹೌದು, ಎಲ್ಲಾನು ತಂದ್ರೆ ಒಡಗಾಗ್ತಾರೆ. ಅಂದ್ರೆ ಜನರ ಪ್ರವೃತ್ತಿ ನೋಡಿ, ತನಗೆ ಯಾವ್ದು ಬೇಡವೋ ಅದೆಲ್ಲ ಪಬ್ಲಿಕ್ ಅಲ್ಲಿ ಹಾಕ್ಬೇಕು ಅನ್ನೋ ಒಂದು ಪ್ರವೃತ್ತಿ. ಜೊತೆಗೆ ಅದರಿಂದ ಲಾಭ ಇದೆ. ಈಗ ಕೆಲವರು ಹಾಕೋವರೆಗೂ ಬಿಡ್ತಾರೆ, ಲೋಡ್ ಲೋಡೇ ಆ ಥರ ಒಂದು ಕಸ ಹಾಕೋವರೆಗೂ ಬಿಡ್ತಾರೆ. ತಿರ್ಗಿ ಕಸ ಹಾಕೋಕೆ ಬಿಲ್ ಮಾಡ್ಕೋತಾರೆ. ಡಬಲ್ ಪ್ರಾಫಿಟ್ ಅಲ್ಲ. ಅಧಿಕಾರಿಗಳು, ಮಿನಿ ಕಾಂಟ್ರಾಕ್ಟರ್ಗಳು ಮತ್ತು ಲೋಕಲ್ ಡಾನ್ಗಳು
ಇವರೆಲ್ಲರೂ ಒಂದು ಸಮ್ಮೇಳನದ ಒಂದು ಮಾಫಿಯಾನ ಬಿಡಿದ್ರು. ಹೋಟೆಲ್ ಮಾಂಸದ ಅಂಗಡಿಗಳ ತ್ಯಾಜ್ಯದ ಜೊತೆಗೆ ಜನಸಾಮಾನ್ಯರು ಸಹ ಬೇಡದ ವಸ್ತುಗಳನ್ನ ಕೆರೆ ಅಂಗಳ ಮತ್ತು ರಸ್ತೆ ಬದಿಗಳಲ್ಲಿ ಎಸೆದು ಹೋಗ್ತಾರೆ. ತ್ಯಾಜ್ಯದಲ್ಲಿನ ಮಾಂಸ ತಿನ್ನಲು ಬರುವ ನಾಯಿಗಳಿಂದ ಅಮಾಯಕ ವಾಹನ ಸವಾರರು ಅನೇಕ ಸಲ ಅಪಘಾತಕ್ಕೆ ತುತ್ತಾಗಿದ್ದಾರೆ. ಹೋಟೆಲ್ ಮತ್ತು ಕೋಳಿ ತ್ಯಾಜ್ಯಗಳಿಂದ ಜನ ಜಾನುವಾರುಗಳಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ. ಆದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾವುದೇ ಕ್ರಮ ವಹಿಸುತ್ತಿಲ್ಲ. ಕೋಳಿ ಅಂಗಡಿಗಳ ಕಸ ಮತ್ತೆ ಆನೆಕಲ್ಲಲ್ಲಿ ಡೆಮನೇಷನ್ ಮಾಡಿರತಕ್ಕಂಥ ಬಿಲ್ಡಿಂಗ್ಗಳ ಕಸ ಮತ್ತು ಮಣ್ಣನ್ನು ತಂದು ರೋಡ್ ಹಂಚಲ್ಲಿ ಹಾಕಿ ಟೌನಿಂದ ಬಂದ ನಾಯಿಗಳು ಈ ಕಸವನ್ನು ತಿಂದು ಓಡಾಡತಕ್ಕಂಥ ಗಾಡಿಗಳಿಗೆ ಅಡ್ಡ ಬಂದು ಸುಮಾರು ಜನ ಬಿದ್ದು ಅನಾಹುತ ಆಗಿದೆ. ಕೆರೆ ಕುಂಟೆ ಮತ್ತು ರಸ್ತೆಗಳಂತಹ ಸಾರ್ವಜನಿಕ ಆಸ್ತಿಗಳನ್ನು ಕಾಪಾಡುವುದು ಕೇವಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿ ಮಾತ್ರ ಅಲ್ಲ, ಜನರು ಈ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಆದೂರು ಚಂದ್ರು, ನ್ಯೂಸ್ 18 ಕನ್ನಡ, ಆನೇಕಲ್. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆಗಲ್ಲ. ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ಒಮೈಕ್ರಾನ್ ಕೇಸ್ ಹೆಚ್ಚಾಗುತ್ತಲೇ ಬಿಬಿಎಂಪಿ ಅಲರ್ಟ್ ಆಗಿದೆ. ಕಂಟ್ರೋಲ್ ಮಾಡೋದಕ್ಕೆ ಹೊಸ ರೂಲ್ಸ್ ಮಾಡೋದಕ್ಕೆ ತಯಾರಿ ನಡೆಸಿದೆ. ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ರೂಲ್ಸ್ಗಳು ಟಫ್ ಆಗಲಿದೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಹೆಚ್ಚಳ, ಒಮೈಕ್ರಾನ್ ಆತಂಕ, ಬಿಬಿಎಂಪಿ ಅಲರ್ಟ್. ಬೆಂಗಳೂರಿನಲ್ಲಿ ದಿನೇ ದಿನೇ ಕೊರೋನಾ ಹೆಚ್ಚಾಗ್ತಿದೆ. ಫಾರಿನ್ನಿಂದ ಬಂದವರಿಂದಲೇ ರಾಜ್ಯಕ್ಕೆ ಕಂಟಕ, ಹೀಗಾಗಿ ಏರ್ಪೋರ್ಟ್ನಲ್ಲೇ ನಿಗಾ ಇಡಲಾಗಿದೆ. ಕೊರೋನಾ ಪಾಸಿಟಿವ್ ಬಂದವರ ಕ್ವಾರಂಟೈನ್ ಆಗ್ತಿದೆ. ಒಂದೊಂದೇ ದೃಶ್ಯದಲ್ಲಿ ಬೆಂಗಳೂರು ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಎಂಜಿ ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಜಾಲಿ ಮೂಡ್, ಡಾನ್ಸ್, ಎಂಜಾಯ್ಮೆಂಟ್ ಇರ್ತಿತ್ತು. ಈ ಬಾರಿಯೂ ಅದು ಡೌಟ್. ಪಬ್ಗಳಲ್ಲಿ ಡಾನ್ಸ್ ಇರ್ತಿತ್ತು, ಈ ಬಾರಿ ಅದೂ ಕೂಡ ಡೌಟ್. ನ್ಯೂ ಇಯರ್ ನೆಪದಲ್ಲಿ ಸೆಲೆಬ್ರಿಟಿಗಳು ಸಂಭ್ರಮ ಪಡ್ತಿದ್ರು, ಈ ಬಾರಿ ಸೆಲೆಬ್ರಿಟಿಗಳ ಸಂಭ್ರಮಕ್ಕೂ ಬ್ರೇಕ್ ಬೀಳಲಿದೆ. ನ್ಯೂ ಇಯರ್ ದಿನ ನೈಟ್ ರೌಂಡ್ ಸಿಕ್ಕಾಪಟ್ಟೆ ಇತ್ತು, ಆ ನೈಟ್ ರೌಂಡ್ಸ್ಗೆ ಈ ಬಾರಿ ಬ್ರೇಕ್ ಬೀಳಲಿದೆ. ಹಾಗೆ ನಗರದ ಎಲ್ಲ ಪ್ರಮುಖ ಫ್ಲೈಓವರ್ಗಳು ಈ ಬಾರಿಯೂ ಬಂದ್ ಆಗಲಿದೆ. ಈ ಎಲ್ಲ ಸಂಭ್ರಮ ಕಳೆದ 2 ವರ್ಷಗಳಿಂದಲೂ ಇಲ್ಲ, ಈ ಬಾರಿಯೂ ಇರೋದಿಲ್ಲ. ಇದ್ದರೂ ಇಷ್ಟೊಂದು ಜೋಶ್ ಕಾಣೋಕೆ ಸಾಧ್ಯವೇ ಇಲ್ಲ. ಇದಕ್ಕೆಲ್ಲ ಅವಕಾಶ ಕೊಡಲೇಬಾರದು ಅನ್ನೋದು ಒಂದು ಟೀಮ್ ಅನಿಸಿಕೆ. ಆದ್ರೆ ಪೂರ್ಣ ಪ್ರಮಾಣದ ಆಚರಣೆಗೆ ಅವಕಾಶ ಕೊಡಬೇಡಿ ಅಂತಾರೆ ತಜ್ಞರು. ಈ ಕ್ರಿಸ್ಮಸ್ ಮತ್ತೆ ಈ ನ್ಯೂ ಇಯರ್ ಟೈಮಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷದಂತೆ ಅಂದ್ರೆ ಮುಂದೆ ಕರೋನಾಗೂ ಮುಂಚೆ ಇದ್ದ ವರ್ಷಗಳಂತೆ ಜನ ಸೇರೋದು, ಸಂದಣಿ ಆಗೋದು ಇದೆಲ್ಲ ಸಾಮಾನ್ಯ. ಇದನ್ನು ಈ ಬಾರಿ ಆದಷ್ಟು ಅನಗತ್ಯವಾಗಿ ಏನೇ ಎಲ್ಲೂ ಹೋಗದಂತೆ ತಡೆ ಮಾಡಿದ್ರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಈ ಕಾಯಿಲೆಯನ್ನು ನಿಯಂತ್ರಿಸಬಹುದು. ಸಾರ್ವಜನಿಕರು ನಮಗೆ ಸಹಕರಿಸಬೇಕು. ಅಲ್ಲದೆ ಅಗತ್ಯ ಇದೆ, ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಇದ್ದಲ್ಲಿ ಹೋದರೆ ದಯವಿಟ್ಟು ಕೋವಿಡ್ಗೆ ತಗೋಬೇಕಾದ ಎಲ್ಲ ಮುಂಜಾಗ್ರತಾ ಕ್ರಮಗಳು, ಮಾಸ್ಕ್ ಧರಿಸೋದು, ಸ್ಯಾನಿಟೈಸರ್ ಉಪಯೋಗಿಸೋದು. ಅಧಿವೇಶನ ಮುಗಿದ ಬಳಿಕ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಯಲಿದೆ. ಆ ಸಭೆಯಲ್ಲೇ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಣ್ಣಾವ್ರ ಕಿರಿಮಗ, ನಾಡಿನ ಮನೆಮಗ, ದೊಡ್ಡ ಮನೆ ಹುಡುಗ ಪುನೀತ್ ರಾಜ್ಕುಮಾರ್ ಹೆಸರನ್ನ ಅಮರವನ್ನಾಗಿಸೋ ಕೆಲಸ ನಾಡಿನ ಉದ್ದಗಲಕ್ಕೂ ನಡೀತಾ ಇದೆ. ರಸ್ತೆ, ಸರ್ಕಲ್, ಬಡಾವಣೆ, ಉದ್ಯಾನವನ, ಹೀಗೆ ಎಲ್ಲ ಕಡೆ ರಾಜಕುಮಾರನ ಹೆಸರು ರಾಜಿಸ್ತಾ ಇದೆ. ಇದೀಗ ಬೆಂಗಳೂರಿನ ನಮ್ಮ ಮೆಟ್ರೋದ ಒಂದು ನಿಲ್ದಾಣಕ್ಕೆ ಅಪ್ಪು ಹೆಸರಿಡಬೇಕು ಅನ್ನೋ ಬೇಡಿಕೆ ಇದ್ದಿದೆ. ಉಸಿರು ನಿಂತು ಹೋದರೂ ಹೆಸರು ಹಾಗೇ ಉಳಿದಿದೆ ಅನ್ನೋ ಸಾಲಿನಂತೆ ಅಪ್ಪು ನಮ್ಮ ನಡುವೆ ಇಲ್ಲದೇ ಇರಬಹುದು, ಆದರೆ ಅವರ ಹೆಸರು ಸೂರ್ಯ ಚಂದ್ರ ಇರೋವರೆಗೂ ಅಮರ. ಕನ್ನಡಿಗರು ಮೆಚ್ಚಿದ ರಾಜಕುಮಾರ ಅಜರಾಮರ, ಕನ್ನಡಿಗರ ಹೆಮ್ಮೆಯ ಕರ್ನಾಟಕ ರತ್ನನನ್ನ ಮುಂದಿನ ಪೀಳಿಗೆಗೂ ಚಿರಸ್ಥಾಯಿಯಾಗಿಸೋ ಕೆಲಸ ನಾಡಿನ ಉದ್ದಗಲಕ್ಕೂ ನಡೀತಾ ಇದೆ. ರಸ್ತೆ, ಸರ್ಕಲ್, ಬಡಾವಣೆ, ಉದ್ಯಾನವನ, ಹೀಗೆ ಎಲ್ಲಾ ಕಡೆ ರಾಜಕುಮಾರನ ಹೆಸರು ರಾರಾಜಿಸ್ತಾ ಇದೆ. ಈಗ ಇದೇ ಹಾದಿಯಲ್ಲಿ ಮೆಟ್ರೋ ನಿಲ್ದಾಣಕ್ಕೆ ಅಪ್ಪು ಹೆಸರು ಇಡಲು ಮನವಿ ಮಾಡಲಾಗಿದೆ. ಬೆಂಗಳೂರಿನ ಪುಲಕೇಶಿ ನಗರದ ನಿರ್ಮಾಣ ಹಂತದಲ್ಲಿರೋ ಮೆಟ್ರೋ ನಿಲ್ದಾಣಕ್ಕೆ ಅಪ್ಪು ಹೆಸರು ಇಡಲು ಮನವಿ ಮಾಡಲಾಗಿದೆ.
ಕರ್ನಾಟಕ ಬಹುಜನ ಫೆಡರೇಷನ್ ಸಂಘಟನೆಯಿಂದ ಸ್ಥಳೀಯ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಗೆ ಮನವಿ ಸಲ್ಲಿಸಲಾಗಿದೆ. ಸಂಸದ ಸದಾನಂದಗೌಡ ಪ್ರಧಾನಿ ನರೇಂದ್ರ ಮೋದಿಗೂ ಮನವಿ ಸಲ್ಲಿಸಿ ಯುವರತ್ನನ ಹೆಸರನ್ನ ಮೆಟ್ರೋ ಸ್ಟೇಷನ್ಗೆ ಇಡಲು ಕೋರಿಕೊಳ್ಳೋದಕ್ಕೆ ಈ ಸಂಘಟನೆ ಮುಂದಾಗಿದೆ. ಶರಣರ ಗುಣವನ್ನು ಮರಣದಲ್ಲಿ ಕಾಣು ಎಂಬಂತೆ ರಾಜರತ್ನ ನಮ್ಮ ನಗಲಿದ ಮೇಲೆ ಜನರ ಮನಸ್ಸಿಗೆ ಇನ್ನಷ್ಟು ಹತ್ತಿರ ಆಗ್ತಾ ಇದ್ದಾರೆ. ಅವರ ಮೇಲಿನ ಪ್ರೇಮ ಅಭಿಮಾನ ಭಾವ ತೀವ್ರತೆ ಪಡ್ಕೊಳ್ತಾ ಇದೆ. ಆನಂದ್ ಸಾಲುಂಡಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆಗೋಣ. ವೆಲ್ಕಮ್ ಬ್ಯಾಕ್. ಶುದ್ಧ ಸುರಕ್ಷಿತ ನೀರು ಮತ್ತು ನೈರ್ಮಲ್ಯ ಭದ್ರತಾ ಕ್ಷೇತ್ರದಲ್ಲಿ ಭಾರತ ಮಹತ್ತರ ಪ್ರಗತಿ ಸಾಧಿಸ್ತಾ ಇದೆ. ಆದರೂ ಈ ನಿರ್ಣಾಯಕ ಜೀವನ ಸಂಪನ್ಮೂಲಗಳನ್ನು ವಿಕಲಚೇತನರು ನ್ಯಾಯಯುತವಾಗಿ ಪ್ರವೇಶಿಸಲು ಇನ್ನೂ ಹೆಚ್ಚಿರೋದನ್ನು ಸಾಧನೆ ಮಾಡಬೇಕಾಗಿದೆ. ಅವರ ಘನತೆಯ ಹಕ್ಕನ್ನು ರಕ್ಷಿಸಲು ಸರಿಯಾದ ಕಾಳಜಿಯೊಂದಿಗೆ ಮಿಷನ್ ಪಾನಿ ವರದಿ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಲರ್ಫುಲ್ ಡಾನ್ಸ್. ಬಯಲು ರಂಗಮಂದಿರದಲ್ಲಿ ತೃತೀಯ ಲಿಂಗಿಗಳ ವಾರ್ಷಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಮ್ಮೆಯ ಹಬ್ಬ ಅದ್ಧೂರಿಯಾಗಿ ನಡೆಯಿತು. ಪ್ರೈಡ್ ಸಂಘಟನೆ ಪ್ರತಿ ವರ್ಷ ಹಮ್ಮಿಕೊಳ್ಳುವಂತಹ ಈ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧೆಡೆಯ ತೃತೀಯ ಲಿಂಗಿಗಳು ಪಾಲ್ಗೊಳ್ಳುವುದು ವಿಶೇಷ. ಇದು ಇವತ್ತಿನ ನಮ್ಮ ಬೆಂಗಳೂರು ರೋಡ್ ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.